ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ. ಫ್ರೆಂಡ್ಸ್, ಇವತ್ತಿನ ರಾಜ್ಯ ವಿದ್ಯಾರ್ಥಿಗಳು ಅಂತ ಅಂದ್ರೆ 2021-22 ಸಾಲಿನಲ್ಲಿ ಆಲ್ರೆಡಿ ಈಗ ಬಿ ಎಡ್ಗೆ ಅಡ್ಮಿಷನ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು, ಮೊನ್ನೆ ತಾನೇ ಅಡ್ಮಿಷನ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದ್ರು. ಅವರಿಗೋಸ್ಕರ ಒಂದು ಸಪ್ರೇಟಾಗಿ ಒಂದು ಮಾಹಿತಿ ಕೂಡ ಬಿಟ್ಕೊಟ್ಟಿದ್ದಾರೆ SSP ಪೋರ್ಟಲ್ನವ್ರ ಕಡೆಯಿಂದ. ಸೊ ಅದೇನು ಮಾಹಿತಿ ಬಿಟ್ಟುಕೊಟ್ಟಿದ್ದಾರೆ ಮತ್ತು ಯಾರಿಗೆ ಅಪ್ಲೈ ಆಗುತ್ತೆ, ಯಾವ ಥರ ಅಪ್ಲೈ ಮಾಡಬೇಕು, ಏನು ಪ್ರೊಸೀಜರ್, ಏನೇನು ಚೇಂಜಸ್ ಮಾಡಿದ್ರೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ತಪ್ಪು ನೋಡೋಣ, ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಆಲ್ರೆಡಿ ಇಂಜಿನಿಯರಿಂಗ್ ಲ್ಯಾಟರ್ ಎಂಟ್ರಿ ಡಿಪ್ಲೊಮಾ ಮುಖಾಂತರ ಇಂಜಿನಿಯರಿಂಗ್ ಅಡ್ಮಿಷನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅಥವಾ ಬಿ ಎಡ್ಗೆ ಮೊನ್ನೆ ತನಕ ಕೌನ್ಸಿಲಿಂಗ್ ಮೂಲಕ ಅಡ್ಮಿಷನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು, ತಮ್ಮ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಬಂದಿಲ್ಲ ಮತ್ತು ಬೋನಿಫೈಡ್ ಡೀಟೇಲ್ ಫೆಚ್ ಆಗ್ತಾ ಇಲ್ಲ, ಸೊ ನೀವು ಯಾವ ಥರ ಅರ್ಜಿ ಆಗಬೇಕು ಮತ್ತು ಏನು ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಸೊ ಅವ್ರಿಗೆಲ್ಲರೂ ಕೂಡ ಏನಪ್ಪ ಅಂದರೆ ಒಂದು ಯೂನಿವರ್ಸಿಟಿ ಅವ್ರ ಕಡೆಯಿಂದ ಮತ್ತು ಅದ್ರ ಜೊತೆಗೆ SSP ಪುಟ್ಟವ್ರ ಕಡೆಯಿಂದ ಒಂದು ಗುಡ್ ನ್ಯೂಸ್ ಅಂತಲೇ ಬಂದಿದೆ. ಅದು ಏನು ಬಂದಿದೆ ಸರ್ಕಲ್ ಅವ್ರು ಏನೇನು ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, 2021-22 ಬಿ ಎಡ್ಗೆ ಮೂರನೇ ಸೆಮಿಸ್ಟರ್ಗೆ ಪ್ರವೇಶ ಪಡೆದಂಥ ವಿದ್ಯಾರ್ಥಿಗಳನ್ನು ತಂತ್ರಾಂಶದಲ್ಲಿ ಭರ್ತಿ ಮಾಡೋ ಕುರಿತು ಅಂತೇಳಿ, ಸೊ ಆ ದಿನಾಂಕ 10/3/2022 ಒಂದು ಸರ್ಕ್ಯುಲರ್ನ ಬಿಟ್ಟಿದ್ದಾರೆ, ಆಫೀಷಿಯಲ್ ಸರ್ಕ್ಯುಲರ್ ಬಿಟ್ಟಿದ್ದಾರೆ. ಅದು ಏನಂದರೆ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ 2021-22 ಬಿಎಡ್ಗೆ ಮೂರನೇ ವರ್ಷಕ್ಕೆ ಪ್ರವೇಶ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಅಂತರ್ಜಾಲದ ಲಿಂಕ್ನಲ್ಲಿ kudssp.application.aar.aggress.software.com ಬಳಸಿ ದಿನಾಂಕ 14/3/2022 ಭರ್ತಿ ಮಾಡಿ ಅಪ್ಲೋಡ್ ಮಾಡಲು ಸೂಚಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ 14ನೇ ತಾರೀಕು ಒಳಗೆ ನೀವು ಭರ್ತಿ ಮಾಡಬೇಕಾಗುತ್ತೆ. ಯಾರೋ ಬಿ ಎಡ್ ಮೂರನೇ ಸೆಮಿಸ್ಟರ್ಗೆ ಅಡ್ಮಿಷನ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳು ಶಿಷ್ಯವೇತನಕ್ಕಾಗಿ ಅರ್ಜಿ ಸಲ್ಲಿಸಲು ಸಾಧ್ಯವಾಗೋದಿಲ್ಲ ಕಾರಣ ಆದ್ರ ಮೇಲೆ ಏನಪ್ಪ ಅಂದರೆ ನೀವು ಏನಪ್ಪ ಯಾವ್ಯಾರು ರಿಜಿಸ್ಟರ್ ನಂಬರ್ ಬಂದಿಲ್ಲ, ಡೀಟೇಲ್ಸ್ಗಳು ಬಂದಿಲ್ಲ, ಅವ್ರೇನಂದರೆ ಈ ಲಿಂಕ್ ಮುಖಾಂತರ ನೀವು ಬಳಸಿ ನಿಮ್ಮ ಡೀಟೇಲ್ಸ್ಗಳನ್ನ ಇದರಲ್ಲಿ ಭರ್ತಿ ಮಾಡಿಕೊಟ್ಟರೆ ಯೂನಿವರ್ಸಿಟಿ ಅವರು SSP ಅವರಿಗೆ ಈ ಮಾಹಿತಿನ ಕಳಿಸ್ಕೊಡ್ತಾರೆ. ಮತ್ತು ಅದ್ರ ಜೊತೆಗೆ ಇನ್ನೊಂದು ಮಾಹಿತಿನ ಕೊಟ್ಟಿದ್ದಾರೆ, ಏನಪ್ಪ ಅಂದರೆ ಮುಂದುವರೆದು ಈಗಾಗಲೇ ಹಳೆಯ ನೋಂದಣಿ ಸಂಖ್ಯೆಯನ್ನು ಉಪಯೋಗಿಸಿ, ಅಂದರೆ ಈಗ ಆಲ್ರೆಡಿ ಓಲ್ಡ್ ರಿಜಿಸ್ಟರ್ ನಂಬರ್ನ ಯೂಸ್ ಮಾಡಿಕೊಂಡು 2021-22 ಸಾಲಿನ ಶಿಷ್ಯವೇತನಕ್ಕೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ತಿದ್ದುಪಡಿ ಮಾಡಿಕೊಳ್ಳಿಕ್ಕೆ ಅಥವಾ ಎಡಿಟ್ ಮಾಡಿಕೊಳ್ಳಿಕ್ಕೆ ಆಪ್ಷನ್ ಕೂಡ ಆಯ್ಕೆಯನ್ನು ನೀಡಿರ್ತಾರೆ. ಆದ ಕಾರಣ ಅಂಥ ವಿದ್ಯಾರ್ಥಿ ಓಲ್ಡ್ ರಿಜಿಸ್ಟರ್ ನಂಬರ್ ಇರುತ್ತೋ, ಹಳೆಯ ರಿಜಿಸ್ಟರ್ ನಂಬರ್ ಯೂಸ್ ಮಾಡಿಕೊಂಡು ಯಾರು ಅರ್ಜಿ ಸಲ್ಲಿಸಿದರೆ ಆ ವಿದ್ಯಾರ್ಥಿ ಹಳೆಯ ನೋಂದಣಿ ಸಂಖ್ಯೆಯನ್ನು ಬದಲಾಯಿಸಿ ವಿಶ್ವದಲ್ಲಿ ನೀಡಿರ್ತಕ್ಕಂಥ ಹೊಸ ಒಂದು ರಿಜಿಸ್ಟರ್ ನಂಬರ್ನ SSP ಪೋರ್ಟಲ್ ಮುಖಾಂತರ ನಮೂದಿಸಬೇಕು ಅಂತೇಳಿ ಎಲ್ಲ ವಿದ್ಯಾರ್ಥಿ ಗಮನಕ್ಕೆ ತರಬೇಕು ಅಂತೇಳಿ ಕುಲಸಚಿವರು ಕೂಡ ಆಫೀಷಿಯಲಿ ಆರ್ಡರ್ ಕೂಡ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿ ಈ ಕೆಳಕಂದ ನಂಬರ್ನ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು ಅಂತೇಳಿ 7892054799886015601 ಸಂಪರ್ಕ ಮಾಡ್ಕೋಬೋದು ಅಂತೇಳಿ ಅವರು ಆಫೀಷಿಯಲ್ ಆಗಿ ಸರ್ಕ್ಯುಲರ್ನ ಕೂಡ ಕೊಟ್ಟಿದ್ದಾರೆ. ಇದ್ರ ಮುಖಾಂತರ ಏನಪ್ಪ ಅಂದರೆ ನೀವು ಏನಾದರೂ ಓಲ್ಡ್ ರಿಜಿಸ್ಟರ್ ನಂಬರ್ ಮುಖಾಂತರ ಏನಾದರೂ ಎಂಟ್ರಿ ಮಾಡಿದರೆ ಅದನ್ನು ಚೇಂಜ್ ಮಾಡ್ಕೊಂಡು ಹೊಸ ರಿಜಿಸ್ಟರ್ ನಂಬರ್ ಬಂದಿತ್ತು ಅದ್ರ ಮುಖಾಂತರ ಭರ್ತಿ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಏನಪ್ಪ ಅಂದರೆ ಈಗ ಆಲ್ರೆಡಿ ಮೂರನೇ ಸೆಮಿಸ್ಟರ್ಗೆ ಅಡ್ಮಿಷನ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಪರ್ಟಿಕ್ಯುಲರ್ ಲಿಂಕಿನ ಮುಖಾಂತರ ಏನಪ್ಪ ಅಂದರೆ ದಿನಾಂಕ 14/2022 ಭರ್ತಿ ಮಾಡಿ ಅಪ್ಲೋಡ್ ಮಾಡಬೇಕು, ಇಲ್ಲಾಂದರೆ ಆ ಪ್ರಾಚಾರ್ಯರೇ ಅದರ ಜವಾಬ್ದಾರಿಯಾಗಿರ್ತಾರೆ ಅಂತ ಕುಲಸಚಿವರು ಕೂಡ ಆಫೀಷಿಯಲ್ ಆರ್ಡರ್ನ ಕೂಡ 10ನೇ ತಾರೀಕು ಸರ್ಕ್ಯುಲರ್ ಕೂಡ ಹೊರಡಿಸಿದ್ದಾರೆ. ಸೊ ಹಾಗಾಗಿ ಇದೇನಪ್ಪ ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಹಾಗಾಗಿ ಬಿ ಎಡ್ ಯಾರ್ಯಾರು ಓದ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಇದ್ದರೆ ಕೂಡಲೇ ಈ ಮಾಹಿತಿನ ಎಲ್ಲರೂ ಕೂಡ ಶೇರ್ ಮಾಡಿ ಅದ್ರ ಜೊತೆಗೆ ನೀವು ಮಾಹಿತಿನ ಭರ್ತಿ ಮಾಡಿ ಮುಂದಿನ ಆಗುವವಳಿಗೆ ತೊಂದರೆ ಆಗಲಾರ್ದಂಗೆ ನೀವು ಹೊಸ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿಕೊಂಡು ಸ್ಕಾಲರ್ಶಿಪ್ನ ಪಡ್ಕೊಳ್ಳಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು. ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳಿದ್ರೆ SSP ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಇನ್ನು 31/2022 ಕೂಡ ಟೈಮ್ ಇದೆ. ಸೊ ಹಾಗಾಗಿ ಕೂಡಲೇ ಚೇಂಜಸ್ ಮಾಡಿ ಎಡಿಟ್ ಆಪ್ಷನ್ ಯೂಸ್ ಮಾಡಿಕೊಂಡು ನೀವು ಸಬ್ಮಿಟ್ ಮಾಡಿ ಅಂತ ತಿಳಿಸ್ಕೊಡ್ತೀನಿ.